ರಾಮದೇವರ ಬೆಟ್ಟದಲ್ಲಿ ಭವ್ಯ ರಾಮ ಮಂದಿರ, ರಾಮನಗರ ರಾಜಕೀಯಕ್ಕೆ ರಾಮನ ಬಳಕೆ, ಹಳೆ ಮೈಸೂರಿನಲ್ಲಿ ಚರ್ಚೆ ಹುಟ್ಟು ಹಾಕಿದ ಬಿಜೆಪಿ ಲೆಕ್ಕಾಚಾರ. ಎಸ್, ಅಯೋಧ್ಯೆ ರಾಮ ಮಂದಿರ ಕೇಳಿದ್ವಿ, ರಾಮನಗರಕ್ಕೆ ಹಿನ್ನೆಲೆ ಕೂಡ ರಾಮದೇವರ ಬೆಟ್ಟ, ಹಾಗಾಗಿ ರಾಮನಗರ ಅನ್ನೋದು ಕೂಡ ಕೇಳಿದ್ವಿ. ಆದರೆ ರಾಮನಗರ ರಾಮನಗರಕ್ಕಿಂತ ರಹೀಮ್ ನಗರವಾಗಿ ಬದಲಾಗಿತ್ತು. ಅಂದರೆ ಅಲ್ಪಸಂಖ್ಯಾತರು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಬಂದಿದ್ರು ರಾಮನಗರ. ಸೊ ಎಲ್ಲವೂ ಕೂಡ ಸಾಮರಸ್ಯದಲ್ಲೇ ಹೋಗ್ತಾ ಇತ್ತು. ಏನೋ ಮುಸಲ್ಮಾನರು ಜಾಸ್ತಿ ಆದರು ಅಂತ ಉಳಿದವರೇನೋ ಬೇಜಾರು ಮಾಡ್ಕೊಂಡಿರಲ್ಲ ಹಿಂದೂಗಳು. ಮತ್ತೆ ಸಾಮರಸ್ಯದ ವೇದಿಕೆಯನ್ನು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವರು ಸೃಷ್ಟಿ ಮಾಡಿದರು. ಆದರೆ ಇದೀಗ ಬಿ ಜೆ ಪಿ ಅವ್ರ ಬೆಳೆ ಹಳೆ ಮೈಸೂರಲ್ಲೇನೋ ಬೆಂದಿರಲಿಲ್ಲ. ಎಲ್ಲೇ ವರ್ಕ್ ಔಟ್ ಆರು ಯೋಗೇಶ್ವರ್ ಅವ್ರ ಕಾರಣಕ್ಕೆ ಗೆದ್ದಿದ್ರು, ಮಾಗಡಿ ಬಾಲಕೃಷ್ಣ ಬೇರೆ ಕಾರಣಕ್ಕೆ ಬಿ ಜೆ ಪಿಯಿಂದ ಗೆದ್ದಿದ್ರು 94ರಲ್ಲಿ. ಅದನ್ನು ಹೊರತುಪಡಿಸಿದರೆ ಬಿ ಜೆ ಪಿಯ ಕರಾವಳಿ ಭಾಗದ ಹಿಂದುತ್ವ ಲೆಕ್ಕಾಚಾರ, ಕೊಪ್ಪಳ ಉತ್ತರ ಕರ್ನಾಟಕದ ಕೆಳಭಾಗದ ಹಿಂದುತ್ವದ ಲೆಕ್ಕಾಚಾರ ಹಳೆ ಮೈಸೂರು ಭಾಗದಲ್ಲಿ ವರ್ಕೌಟ್ ಆಗಿರಲಿಲ್ಲ. ಆದರೆ ಇದೀಗ ರಾಮದೇವರ ಬೆಟ್ಟದಲ್ಲೂ ಕೂಡ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ, ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರನ್ನ ಕರೆಸೇವೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿದರು. ಅಶ್ವಥ್ ನಾರಾಯಣ ಮೂಲತಃ ರಾಮನಗರ ಜಿಲ್ಲೆಯವರು, ಅದರಲ್ಲೂ ಮಾಗಡಿ ತಾಲೂಕಿನ ಚಿಕ್ಕಕಲ್ಯ ಗ್ರಾಮದವರು. ಆಮೇಲೆ ಎರಡನೇ ವಿಚಾರ, ಇದು ವರ್ಕೌಟ್ ಆಗತ್ತಾ, ಇದು ವರ್ಕೌಟ್ ಆಗತ್ತಾ ಅಂತಂದರೆ ಕೆಲವೊಂದು ಭಾಗದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಕೆಲವೊಂದು ಭಾಗದಲ್ಲಿ ಏನಾಗಿದೆ ಅಂತಂದರೆ ಸ್ಥಳೀಯ ಸಂಘರ್ಷಗಳನ್ನು ಇಟ್ಕೊಂಡು ಮುಸಲ್ಮಾನರೇನು ಹಿಂದೂಗಳ ಮೇಲೆ ದಾಳಿ ದೊಡ್ಡ ಮಟ್ಟದ ದಾಳಿ ಮಾಡಿಲ್ಲ, ಹಿಂದೂಗಳು ಕೂಡ ಮುಸಲ್ಮಾನರ ಮೇಲೆ ದೊಡ್ಡ ಮಟ್ಟದ ದಾಳಿನ ಮಾಡಿಲ್ಲ. ಇಲ್ಲಿ ಈ ಗಲಾಟೆಗಳು ಕೂಡ ಆಗಲ್ಲ, ಇಡೀ ಕರಾವಳಿ ಎಲ್ಲೇ ಗಲಾಟೆಗಳಾದರೂ ಈ ಮಂಡ್ಯ ರಾಮನಗರ ಈ ಭಾಗದಲ್ಲಿ ಗಲಾಟೆಗಳು ಹೆಚ್ಚಾಗಿ ಆಗಲ್ಲ. ಯಾಕೆಂದರೆ ಯಾರ್ಯಾರ ಶಕ್ತಿ ಏನೋ ಒಂದು ಗೊತ್ತು, ಹಾಗಾಗಿ ಎಲ್ಲರೂ ಕೂಡ ಸುಮ್ಮನೆ ಹೋಗ್ತಿರ್ತಾರೆ. ಬಟ್ ಈಗ ಇಲ್ಲಿ ಮಾಡ್ತಿರ್ತಾರೆ, ಯಾಕೆಂದರೆ ಡಿ ಕೆ ಶಿವಕುಮಾರ್ ಅಲ್ಲಿ ಶಿಲುಬೆ ಇದು ಮಾಡಲಿಕ್ಕೆ ಹೋಗಿ ಒಂದಷ್ಟು ಕಾಂಟ್ರವರ್ಸಿಗೆ ಸಿಲುಕಿದ್ರು. ಇದನ್ನು ವಿರೋಧ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೇಳ್ತಾವ್ರೆ, ಯಾಕೆ ಅಲ್ಲಿ ಯೋಗಿ ಆದಿತ್ಯನಾಥ್ ಯಾಕೆ ಕರೆಸ್ಬೇಕು, ನಾನೇ ಕಟ್ತೀನಿ ನಮ್ಮ ಕ್ಷೇತ್ರ ಅಂತ. ಬಟ್ ಬಿ ಜೆ ಪಿಯವರು ಇಷ್ಟು ದಿನ ಏನು ಮಾಡ್ತಿದ್ರಿ, ದರ್ಗಾಗೆ ಹೋಗ್ತೀರಿ, ಟೋಪಿ ಹಾಕತ್ತೀರಿ, ಮುಂದಿನ ಜನ್ಮದಲ್ಲಾಗಿ ಮುಸಲ್ಮಾನನಾಗಿ ಹುಡ್ತೇನೆ ಅಂತ ದೇವೇಗೌಡರು ಹೇಳ್ತಾರೆ. ಕಾಂಗ್ರೆಸ್ ಅವರು ನಮ್ಮ ಬ್ರದರ್ಸ್ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇವೆಲ್ಲವೂ ಸಹ ಅಲ್ಪಸಂಖ್ಯಾತರ ತೃಷ್ಟೀಕರಣ ಮಾಡ್ಕೊಂಡು ಹೋಗಿದ್ದೀರಿ. ಡಿ ಕೆ ಶಿವಕುಮಾರ್ ಶಿಲುಬೆ ಕಟ್ಟಿದರೆ ಕುಮಾರಸ್ವಾಮಿಯವರು ಟೋಪಿ ಹಾಕ್ಕೊಂಡು ಅಲ್ಪಸಂಖ್ಯಾತರನ್ನ ಹೋಲೈಕೆ ಮಾಡ್ತಾರೆ, ಹಿಂದೂಗಳಿಗೆ ಪರವಾಗಿ ನಾವಿದ್ದೀವಿ ಅನ್ನೋದು ಅಶ್ವಥ್ ನಾರಾಯಣ ಗೌಡ ಡೈಲಾಗು. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಕರೆಸಿ ರಾಮದೇವರ ಬೆಟ್ಟದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡೋದ್ರ ಮೂಲಕ ಪ್ರವಾಸಿಗರು ಜಾಸ್ತಿ ಆಗ್ತಾರೆ. ಓಕೆ, ಪ್ರವಾಸಿಗರು ಜಾಸ್ತಿ ಆಗ್ತಾರೆ, ಮತ್ತೆ ವ್ಯಾಪಾರ ಮಾಡೋಕೆ ಶುರು ಮಾಡ್ತಾರೆ. ಹಿಂದೂಗಳು ಮಾತ್ರ ವ್ಯಾಪಾರ ಮಾಡಬೇಕು ಅಂತ ಇವೆಲ್ಲ ಗಲಾಟೆಗದ್ಲ ಕಾರಣ ಆಗ್ಬೋದು ಅನ್ನೋದು ಕೆಲವರ ಆತಂಕ. ಕೆಲವರು ಯಾಕೆ ದೇವಸ್ಥಾನ ಕಟ್ತೀರಿ, ಡೆವಲಪ್ಮೆಂಟ್ ಮಾಡಿ ಅಂತ. ಹಾಗಾಗಿ ಕುಮಾರಸ್ವಾಮಿ ರಾಮನಗರವನ್ನು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಇವರು ಈ ದೇವಸ್ಥಾನ ಇವು ಕಟ್ತಾವ್ರೆ ಅಂತ ಜೆ ಡಿ ಎಸ್ನವರು ಟೀಕೆ ಮಾಡ್ತಾರೆ ಬಿ ಜೆ ಪಿಯವ್ರನ್ನ. ಮೊದಮೊದಲು ಇದು ಅಷ್ಟಕ್ಕೆ ಏನು ಇಂಪ್ಯಾಕ್ಟ್ ಅನಿಸಿಲ್ಲ. ಈಗ ಶ್ರೀರಂಗಪಟ್ಟಣದಲ್ಲಿ ಅಲ್ಲೂ ಕೂಡ ಹನುಮ ದೇವಾಲಯ ಸಂಬಂಧಪಟ್ಟ ಹಾಗೆ ಮಸೀದಿ ಅದನ್ನು ಕಟ್ಬಿಟ್ಟಿದ್ದಾರೆ, ಅದನ್ನು ಇದು ಮಾಡಬೇಕು ಅನ್ನೋದು ಕೂಡ ಕೋರ್ಟಲ್ಲಿದೆ. ಅದು ದೊಡ್ಡ ವಿವಾದ ಆಗ್ತಿದೆ. ಕಳೆದ ಹಲವು ವರ್ಷಗಳಿಂದ ಹನುಮ ಮಲಾದಿರಿಗಳು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ, ಅವಾಗವಾಗ ಸಂಘರ್ಷ ಆಗ್ತಾ ಇರುತ್ತೆ. ಸೊ ರಾಮನಗರ ಮತ್ತು ಶ್ರೀರಂಗಪಟ್ಟಣ ಅಂದರೆ ಮಂಡ್ಯ ಜಿಲ್ಲೆ ಮತ್ತು ರಾಮನಗರದಲ್ಲೂ ಕೂಡ ಕೇಸರೀಕರಣಗೊಳಿಸುವಂಥ ಒಂದೇನು ಕೆಲಸ ಇದೆಯಲ್ಲ, ಅದು ನಿಧಾನವಾಗಿ ನಡೀತಾ ಇದೆ. ಈಗ ಕಳೆದ ಹಿಂದಿನ ಚುನಾವಣೆಗಳಲ್ಲಿ ಸಕ್ಸಸ್ ಆಗಿರಲಿಲ್ಲ, ಬಟ್ ಈ ಚುನಾವಣೆ ಸಕ್ಸಸ್ ಆಗುತ್ತಾ, ಸಕ್ಸಸ್ ಆಗದಿರಬಹುದು, ಆದರೆ ಕೆಲವರನ್ನ ಡ್ಯಾಮೇಜ್ ಮಾಡುವಂಥ ಕೆಪಾಸಿಟಿ ಇದೆ. ಹೇಗೆ, ರಾಮನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್. ಕಾಂಗ್ರೆಸ್ ಈಗ ದೇವೇಗೌಡರು ಗೆದ್ದರು, ನಂತರ ಬೈ ಎಲೆಕ್ಷನಲ್ಲಿ ಜೆ ಡಿ ಎಸ್ ಗೆಲ್ಲಿಲ್ಲ, ಕಾಂಗ್ರೆಸ್ನ ಲಿಂಗಪ್ಪ ಗೆದ್ದರು, ಮತ್ತು 2004ರಲ್ಲಿ ಕುಮಾರಸ್ವಾಮಿ ಗೆದ್ಕೊಂಡು ಬಂದಿದ್ದಾರೆ. ಅದರ ಅಂತರ ಕಡಿಮೆ ಆಗ್ತಾ ಇದೆ. ಕುಮಾರಸ್ವಾಮಿ ರಾಜ್ಯ ಕಂಡಂತಹ ಅದ್ಭುತ ಮುಖ್ಯಮಂತ್ರಿ ಅಂತ ಜೆ ಡಿ ಎಸ್ನವರು ಹೇಳ್ತಾರೆ. ಆದರೆ ಆ ಗೆಲುವಿನ ಅಂತರ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ 80,000ರಲ್ಲಿ ಗೆಲ್ತಾರೆ, ಕುಮಾರಸ್ವಾಮಿ 22,000ರಲ್ಲಿ ಗೆಲ್ತಾರೆ. ಅದೇ ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಮಾಗಡಿಗೆ ಹೋದಾಗ ಅವರು 45,000ರಲ್ಲಿ ಗೆಲ್ತಾರೆ. ಹಾಗೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಕಡಿಮೆ ಅಂತರ ಕಂಪೇರ್ ಟು ಡಿ ಕೆ ಶಿವಕುಮಾರ್ ಮತ್ತು ಮಾಗಡಿ ಜೆ ಡಿ ಎಸ್ ಮಂಜುನಾಥ್ ಕಂಪೇರ್ ಮಾಡಿದ್ರೆ ಕುಮಾರಸ್ವಾಮಿ ಗೆಲುವಿನ ಅಂತರ ಕಡಿಮೆ. ಸೊ ರಾಮನಗರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇರೋ 25,000-30,000 ತಗೋಬಿಟ್ರೆ, ಈ ಕಾರಣಕ್ಕೆ ಇವೆಲ್ಲ ಹೇಳ್ಕೊಂಡು ತಗೋಬಿಟ್ರೆ ಅದು ಜೆ ಡಿ ಎಸ್ ಸೋಲಿ ಕಾರಣ ಆಗುತ್ತೆ. ಇವೆಲ್ಲವೂ ಕೂಡ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಬಿ ಜೆ ಪಿ ಬುಟ್ಟಿಗೆ ಮತವನ್ನು ತಂದು ಕೊಡುತ್ತೆ ಅಂತ ಕಾದು ನೋಡಬೇಕು. ಆದರೆ ನಿಮ್ಮ ಪ್ರಕಾರ ರಾಮನಗರದಲ್ಲಿ ರಾಮದೇವರ ಬೆಟ್ಟದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಹೇಳಿಕೆ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಟ್ಲಿ ಬಿಡಿ ಅದರ ಸಮಸ್ಯೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ, ಆ್ಯಂಡ್ ಕುಮಾರಸ್ವಾಮಿ ಅವ್ರು ನಾವೇ ಕಟ್ತೀವಿ ಏನೋ ಇದು. ಸೊ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಏನು ಹೊರಟಿದ್ರು ರಾಮದೇವರ ಬೆಟ್ಟದಲ್ಲಿ, ಮಾಡಬೇಕೆ ಮಾಡಬಾರ್ದೆ, ಇದರೆಲ್ಲರದ್ದು ಕೂಡ ರಾಜಕೀಯ ಇದೆಯಾ, ಏನು ಕತೆ ಇದೆಲ್ಲ, ಬಿ ಜೆ ಪಿಗೆ ಲಾಭ ಆಗತ್ತಾ, ಯಾರಿಗೆ ನಷ್ಟ ಆಗುತ್ತೆ, ಏನು ಕತೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.